ಭಾರತದಲ್ಲಿ ನೋಟ್ ಬ್ಯಾನ್ ಆಗಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ದೇಶದಲ್ಲಿ ನೋಟ್ ಬ್ಯಾನ್ ಆಗಿತ್ತು. ಅದು ಯಾವಾಗ ಯಾರು ಮಾಡಿದ್ರು ಅನ್ನೋ ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ಅವರಂತೆಯೇ ಜನರಿಗೆ ಶಾಕ್ ಕೊಟ್ಟಿದ್ರು ಮುರಾರ್ಜಿ. ಆಗ ಬ್ಯಾನ್ ಆಗಿತ್ತು 1000, 5000, 10000 ನೋಟ್. ಅದು 1978 ಮುರಾರ್ಜಿ ದೇಸಾಯಿ ಪ್ರಧಾನಿಯಾಗಿತ್ತು. ಎಮರ್ಜೆನ್ಸಿ ನಂತರದ ಸಮಯವಾಗಿತ್ತು ಅದು. ಕಾಂಗ್ರೆಸ್ನ ಭ್ರಷ್ಟಾಚಾರ ಮತ್ತು ಇಂದಿರಾ ಗಾಂಧಿಯ ದಬ್ಬಾಳಿಕೆಗೆ ಜನ ಉರಿದು ಹೋಗಿದ್ರು. ಆಗಲೇ ಜನತಾ ಪಾರ್ಟಿ ಭ್ರಷ್ಟಾಚಾರದ ವಿರುದ್ಧ ಸೆಟ್ ಹೊಡೆಯೋಕೆ ನಿಂತದ್ದು. ಮೊರಾರ್ಜಿ ಸರ್ಕಾರ 1000, 5000 ಮತ್ತು 10000 ರೂಪಾಯಿಗಳ ನೋಟ್ ಬ್ಯಾನ್ ಮಾಡುವುದಕ್ಕೆ ನಿರ್ಧರಿಸಿತ್ತು. ಭ್ರಷ್ಟಾಚಾರಕ್ಕೆ ಒಂದು ಕೊನೆ ಹಾಡಲೇಬೇಕು ಅಂತ ಹೊರಟಿದ್ರು ಮೊರಾರ್ಜಿ. ಮೊರಾರ್ಜಿ ಬಂಡವಾಳಶಾಹಿಯ ಪರವಾಗಿದ್ರು, ಆದರೂ ಕೂಡ ರಾಜಕಾರಣದಲ್ಲಿ ಭ್ರಷ್ಟರು ಮತ್ತು ಕ್ರಿಮಿನಲ್ಗಳ ವಿರುದ್ಧವಿದ್ರು. ಈಗ ಇರುವಂತಹ ಪರಿಸ್ಥಿತಿಗೂ ಆಗ ಇರುವಂತಹ ಪರಿಸ್ಥಿತಿಗೂ ಭಿನ್ನವಿತ್ತು. ಮಧ್ಯಮ ವರ್ಗದ ಜನರಿಗೆ ಹೊಡೆತ ಬಿದ್ದಿತ್ತು, ಆದರೆ ಅದರಿಂದ ದೇಶದಲ್ಲಿ ನಡೀತಾ ಇದ್ದ ಅಕ್ರಮ ದಂಧೆಗಳು ಸ್ವಲ್ಪ ನಿಯಂತ್ರಣಕ್ಕೆ ಬರುವಂತಾಗಿತ್ತು. ಮೊರಾರ್ಜಿ ನಿರ್ಧಾರ ಸರಿಯಿದ್ರೂ ಕಾಲ ಸೂಕ್ತವಾಗಿರಲಿಲ್ಲ. ಅದೇ ಆ ಹಂತದಲ್ಲಿ ವ್ಯತಿರಿಕ್ತ ಪರಿಣಾಮಕ್ಕೆ ಕಾರಣವಾಯಿತು. ಆಗ ತಾನೆ ಎಮರ್ಜೆನ್ಸಿಯ ಕೆಟ್ಟ ಕಾಲದಿಂದ ಜನರು ಹೊರಬಂದಿದ್ರು. ಅಂತ ಹೊತ್ತಲ್ಲೇ ಮೊರಾರ್ಜಿ ತೆಗೆದುಕೊಂಡ ಈ ನೋಟ್ ಬ್ಯಾನ್ ನಿರ್ಧಾರ ಅದರ ಒಳ್ಳೆಯ ಉದ್ದೇಶವನ್ನ ಮರೆಸಿ ತಪ್ಪು ಸಂದೇಶ ಕೊಟ್ಟಿದ್ದರಲ್ಲಿ ಅಚ್ಚರಿಯೇನಿರಲಿಲ್ಲ. ಇದ್ದಕ್ಕಿದ್ದಂತೆ ಮಧ್ಯಮ ವರ್ಗದವರ ಕೈ ಖಾಲಿಯಾಗಿತ್ತು. ದುಡ್ಡೆಲ್ಲ ದೊಡ್ಡ ಕುಳಗಳ ಬಳಿಗೆ ಉಳಿದು ಬಿಟ್ಟಿತ್ತು. ಮೊರಾರ್ಜಿ ನಿರ್ಧಾರ ಇದ್ದಕ್ಕಿದ್ದಂತೆ ಮಧ್ಯಮ ವರ್ಗದ ಪಾಲಿಗೆ ಒಂದು ತರ ಶಾಪದಂತೆ ವಕ್ಕರಿಸಿತ್ತು. ದೊಡ್ಡ ಸಂಖ್ಯೆಯಲ್ಲಿದ್ದ ಮಧ್ಯಮ ವರ್ಗದ ಜನರ ಕೈ ಮೊರಾರ್ಜಿ ನಿರ್ಧಾರದಿಂದ ಇದ್ದಕ್ಕಿದ್ದಂತೆ ಖಾಲಿಯಾಗಿ ಹೋಯಿತು. ಮೊರಾರ್ಜಿ ಇಂಥದ್ದೊಂದು ನಿರ್ಧಾರ ಪ್ರಕಟಿಸಿದ ಆ ಹೊತ್ತಲ್ಲಿ ದೊಡ್ಡ ಮೊತ್ತದ ಹಣವೆಲ್ಲ ಉದ್ಯಮಿಗಳ ಬಳಿಗೆ ಉಳಿದು ಹೋಗಿತ್ತು. ಅವತ್ತು 1978 ಜನವರಿ 16 ರಾತ್ರಿ ಹಳೆ ನೋಟುಗಳ ಚಲಾವಣೆ ಸ್ಥಗಿತಗೊಳಿಸುವ ನಿರ್ಧಾರವನ್ನ ಮೊರಾರ್ಜಿ ಪ್ರಕಟಿಸಿದ್ರು. ಮಾರನೇ ದಿನ ಬ್ಯಾಂಕ್ಗಳು ಮತ್ತು ಸರ್ಕಾರದ ಖಜಾನೆ ಮುಟ್ಟಿತ್ತು. ಆದರೆ ಯಾವ ಉದ್ದೇಶದಿಂದ ಮೊರಾರ್ಜಿ ಇಂಥದ್ದೊಂದು ದಿಟ್ಟ ಕ್ರಮಕ್ಕೆ ಕೈ ಹಾಕಿದ್ರು ಆ ಉದ್ದೇಶ ಸಫಲವಾಗಲೇ ಇಲ್ಲ. ಸಫಲವಾಗಲೇ ಇಲ್ಲ ಮೊರಾರ್ಜಿ ಉದ್ದೇಶ. ಅಷ್ಟಕ್ಕೂ ಕಪ್ಪು ಹಣದ ವಿರುದ್ಧ ಸಮರ ಸುಲಭವೇನಲ್ಲ. ಭಾರಿ ಕುಳಗಳು ಕರೆನ್ಸಿ ರೂಪದಲ್ಲಿ ಹೆಚ್ಚು ಹಣ ಹೊಂದಿರದೇ ಇದ್ದ ಹಿನ್ನೆಲೆಯಲ್ಲಿ ಸ್ವಿಸ್ ಬ್ಯಾಂಕ್ನಂತ ಕಡೆ ಹಣವನ್ನ ಸೇಫ್ ಆಗಿರಿಸಿದ್ದ ಹಿನ್ನೆಲೆಯಲ್ಲಿ ಆ ಭಾರಿ ಕುಳಗಳು ಮೊರಾರ್ಜಿ ಕೈಗೆ ಸಿಗದೆ ಬಚಾವಾದ್ರು. ಅಷ್ಟಕ್ಕೂ ಬ್ಯಾನ್ ಆದ ಕರೆನ್ಸಿ ಹೊಂದಿದವರು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಲು ಹೋಗದೆ ಯಾವ್ಯಾವುದೋ ಬಜಾರ್ಗಳಲ್ಲಿ ಅವನ್ನು ಕಡಿಮೆ ಬೆಲೆಗೆ ಮಾರಿಬಿಟ್ರು. ಹೀಗೆ ರಂಗೋಲಿ ಕೆಳಗೆ ತೂರುವವರು ಆಗ್ಲೂ ಇದ್ರು. ಮೊರಾರ್ಜಿ ಹಾಕಿದ ಲಕ್ಷ್ಮಣ ರೇಖೆ ಏನೂ ಫಲ ಕೊಡದೆ ಅಳಿಸಿ ಹೋಯಿತು. ಕಪ್ಪು ಹಣದ ವಿರುದ್ಧ ಸಮರ ಸುಲಭವೇನೂ ಅಲ್ಲ.
ಅದು ಒಂದೇ ಏಟಿಗೆ ಮಣ್ಣು ಮುಕ್ಕಿ ಬಿಡುವಂತದ್ದು ಅಲ್ಲ ಹಂತ ಹಂತವಾಗಿ ಮಾತ್ರವೇ ಅದಕ್ಕೊಂದು ಗತಿ ಕಾಣಿಸುವುದು ಸಾಧ್ಯ ಈ ನಿಟ್ಟಿನಲ್ಲಿ ಮೊರಾರ್ಜಿ ತೆಗೆದುಕೊಂಡಿದ್ದ ಹೆಜ್ಜೆ ಒಂದು ಪ್ರಯತ್ನವಾಗಿತ್ತು ಈಗ ಮೋದಿ ಅಂತದ್ದೇ ದಿಟ್ಟ ಕ್ರಮ ತೆಗೆದುಕೊಂಡಿದ್ದಾರೆ ಮತ್ತು ಮೋದಿ ತೆಗೆದುಕೊಂಡ ಹೆಜ್ಜೆ ದಿಟ್ಟವಾದದ್ದು ದೃಢವಾದದ್ದು ಆಗಿದೆ ನೋಟ್ ಬ್ಯಾನ್ ಕ್ರಮಕ್ಕೆ ದೇಶದಾದ್ಯಂತ ಭಾರಿ ಬೆಂಬಲ ವ್ಯಕ್ತವಾಗಿರೋದು ಕಪ್ಪು ಹಣದ ವಿರುದ್ಧದ ಸಮರಕ್ಕೆ ನಿಜವಾದ ಬಲ ಕೊಟ್ಟಿದೆ ಈ ವಿಚಾರವೇ ಬದಲಾದ ಕಾಲದ ಅಗತ್ಯವನ್ನ ಹೇಳ್ತಾ ಇದೆ ಈಗಿನ ಆರ್ಥಿಕತೆಯ ಹಿನ್ನೆಲೆಯಲ್ಲಿ ತಾಂತ್ರಿಕವಾಗಿ ಕೂಡ ಇದಕ್ಕೆ ಪೂರಕವಾದ ಅದೆಷ್ಟೋ ಸಂಗತಿಗಳು ಮೋದಿಯವರ ನಿರ್ಧಾರಕ್ಕಿರೋ ತಾಕತ್ತಿಗೆ ಕಾರಣ ನಮಸ್ಕಾರ